ಕೋಲಾರದ ಜೂನಿಯರ್ ಕಾಲೇಜ್ ಬಳಿ ಸಾರ್ವಜನಿಕರಿಗೆ ಹಾಗೂ ಯುವಜನತೆಗೆ ಆಂಟಿ ವೀಲಿಂಗ್ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವು ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ಡಿ ದೇವರಾಜ್ ಅವರ ನೇತೃತ್ವದಲ್ಲಿ ನಡೆಯಿತು. ಕೋಲಾರ ನಗರದ ಜೂನಿಯರ್ ಕಾಲೇಜ್ ಬಳಿ ಸಾರ್ವಜನಿಕರಿಗೆ ಹಾಗೂ ಯುವಜನತೆಗೆ ಆಂಟಿ ವೀಲಿಂಗ್ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಎಸ್ಪಿ ಡಿ ದೇವರಾಜ್ ಅವರು, ಮುಂದಿನ ದಿನಗಳಲ್ಲಿ ವೀಲಿಂಗ್ ಅನ್ನು ಪ್ರಮುಖ ರಸ್ತೆಗಳಲ್ಲಿ ಮಾಡಿದರೆ ಅವರಿಗೆ ಕಡ್ಡಾಯವಾಗಿ ವಾಹನ ಸೀಸ್ ಮಾಡಿ ಐಪಿಸಿ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಕೋಲಾರ ನಗರದಲ್ಲಿ ಏನು ಟ್ರಾಫಿಕ್ ಅವೇರ್ನೆಸ್ ನಡೀತಾ ಇದೆ, ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ನಡೀತಾ ಇದೆ, ಸಂಪೂರ್ಣ ಕ್ರೆಡಿಟ್ ಅದು ಶ್ರೇಯ ನಮ್ಮ ಟ್ರಾಫಿಕ್ ಸಿಬ್ಬಂದಿ ಏನಿದ್ದಾರೆ ಅವರಿಗೆ ಸಲ್ಲಬೇಕು. ಅವರು ಬೆಳಗ್ಗೆಯಿಂದ ಸಂಜೆ ಎರಡು ಶಿಫ್ಟಲ್ಲಿ ಧೂಳಲ್ಲಿ ಬಿಸಿಲಲ್ಲಿ ಗಾಳಿಯಲ್ಲಿ ನಿಂತು ಸಾರ್ವಜನಿಕರಿಗೆ ಸರಿಯಾದ ರಸ್ತೆಯಲ್ಲಿ ಹೋಗಿ ಒನ್ವೇನಲ್ಲಿ ಹೋಗಬೇಡಿ ಅಂತ ಅವ್ರಿಗೆ ಅವೇರ್ನೆಸ್ ತಂದು ಈಗ ಒಂದೂವರೆ ತಿಂಗಳು ಎರಡು ತಿಂಗಳಲ್ಲಿ ಜನಗಳು ಅವ್ರ ಜೊತೆ ಹೊಂದ್ಕೊಂಡು ಅವ್ರಿಗೆ ಸಹಕರಿಸ್ತಾ ಇದ್ದಾರೆ. ಹಾಗಾಗಿ ಐ ಅಪ್ರಿಷಿಯೇಟ್ ಮೈ ನಮ್ಮ ಏನು ಟ್ರಾಫಿಕ್ ಸಿಬ್ಬಂದಿ ಇದ್ದಾರೆ ಅವ್ರಿಗೆ ಇತ್ತೀಚಿನ ಮುಂದಿನ ದಿನಗಳಲ್ಲಿ ಅವ್ರಿಗೊಂದು ರಿವಾರ್ಡ್ ಕೂಡ ಕೊಡಲಾಗ್ತದೆ. ಮತ್ತು ಕೋಆಪರೇಟ್ ಮಾಡ್ತಾ ಇರೋಂಥ ಕೋಲಾರದ ಜನತೆಗೂ ಕೂಡ ನಮ್ಮ ಟ್ರಾಫಿಕ್ ಸಿಬ್ಬಂದಿ ಪರವಾಗಿ ಧನ್ಯವಾದಗಳು ಹೇಳ್ತೀವಿ. ಥ್ಯಾಂಕ್ ಯು. ಆಟೋಗಳದ್ದು ಭಾಳ ಶಬ್ದ ಮಾಡ್ತಾರೆ ಮತ್ತು ಭಾಳ ವಾಹನ ಇದು ಸಾರಿ ನಿಯಮಗಳನ್ನು ಉಲ್ಲಂಘಿಸ್ತಾರೆ ಅಂತ ನಮ್ಮ ಕೋಲಾರ ಟ್ರಾಫಿಕ್ ಪೊಲೀಸ್ನವರು ನಮ್ಮ ಅಡಿಷಲ್ ಎಸ್ ಪಿ ಅವರ ನೇತೃತ್ವದಲ್ಲಿ ಒಂದು KTP ಕೋಲಾರ ಟ್ರಾಫಿಕ್ ಪೊಲೀಸ್ ಅಂತ ಒಂದು ಸ್ಟಿಕ್ಕರ್ ಡಿಸೈನ್ ಮಾಡಿದ್ದಾರೆ. ಆ ಸ್ಟಿಕ್ಕರುನಲ್ಲಿ ನಂಬರ್ ಇರುತ್ತೆ, ನಂಬರ್ 1, 2, 3, 4, 5 ಅಂತ 1, 2, 3 ಅಂತ ಹೇಗೆ ಕೊಡೋದು ಅಂದರೆ ಯಾವ ಆಟೋ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಆಟೋ RTO ಪರ್ಮಿಟ್ RC ಬುಕ್ಕು ಡ್ರೈವಿಂಗ್ ಲೈಸೆನ್ಸ್ FC ಆಗಿರೋದು ಇನ್ಶೂರೆನ್ಸ್ ಇಷ್ಟು ಕಾಪಿಗಳು ಯಾವ ಆಟೋಗೆ ಇರುತ್ತೋ ಆ ಆಟೋಗೆ ಆ ಸ್ಟಿಕ್ಕರ್ ಸಿಗುತ್ತೆ. ಅದಕ್ಕೊಂದು ನಿರ್ದಿಷ್ಟವಾದ ದಿನಾಂಕನ ಅವಧಿಯನ್ನು ಗುರುತು ಮಾಡಿ ಅಷ್ಟರೊಳಗಾಗಿ ಆಟೋನವರು ಓನರ್ಸ್ ಏನಿದ್ದಾರೆ ಚಾಲಕರು ಆ ಸ್ಟಿಕ್ಕರನ್ನು ಪಡಿಬೇಕು. ಆ ಸ್ಟಿಕ್ಕರನ್ನು ಪಡೀಲಿಲ್ಲ ಅಂದರೆ ಒಂದು ದಿನಾಂಕ ನಿಗದಿ ಮಾಡಿ ಆ ದಿನಾಂಕದ ನಂತರ ಅಂಥ ಆಟೋಗಳನ್ನು ನಮ್ಮ ಟ್ರಾಫಿಕ್ ಪೊಲೀಸರು ಸೀಸ್ ಮಾಡಿ. ಇದು ಯಾಕೆ ಅಂದರೆ ಸಪೋಸ್ ಏನಾದರೂ ಆಕ್ಸಿಡೆಂಟ್ ಆಯಿತು ಅಂದರೆ ಯಾರಿಗಾದರೂ ಇಂಜುರಿ ಆಯಿತು ಅಂದರೆ ಇನ್ಶೂರೆನ್ಸ್ ಕ್ಲೈಮ್ ಮಾಡಬೇಕು ಅಂದರೆ ಆ ಆಟೋಗೆ ಏನೂ ಡಾಕ್ಯುಮೆಂಟ್ಸ್ ಇರೋದಿಲ್ಲ, ಅದೊಂದು ಆಗುತ್ತೆ. ಮತ್ತು ಅನ್ಆಥರೈಸ್ಡ್ ಯಾರು ಜುನೈನಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಟು ಓಡಾಡ್ತಾರೆ ಅವ್ರಿಗೆ ಇದು ಎಲ್ಲೋ ಎಲ್ಲಿಂದನೋ ಆಟೋ ತಂದು ಅದಕ್ಕೆ ಯಾವುದೂ ಅಕ್ಕಪಕ್ಕದ ಪತ್ರಗಳಿಲ್ಲದೆ ಗಾಡಿ ಓಡಿಸಿದ್ರೆ ಅವ್ರಿಗೆ ಜುನೈನಾಗಿ ಡಾಕ್ಯುಮೆಂಟ್ಸ್ ಇಟ್ಕೊಂಡಿರೋರಿಗೆ ಅನ್ಯಾಯ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಇದನ್ನು ಮಾಡಿದ್ದೀವಿ. ಸೊ ಇನ್ನೂ ಉಳಿದಂಥ ಒಂದು ಈ ಒಂದು 30 ದಿವಸ ಏನೋ ನಿಗದಿ ಮಾಡಿ ಆ 30 ದಿವಸ ನಂತರ ಯಾವ ಗಾಡಿಗೆ ಸ್ಟಿಕ್ಕರ್ ಇರೋದಿಲ್ಲ ಅದನ್ನು ಸರ್ ಓಡಾಟ ಸ್ಟಾಪ್. ಪ್ರಯಾಣಿಕರಿಂದ ಆಟೋ ಚಾಲಕರು ದುಬಾರಿ ಇದು ಚಾರ್ಜಸ್ ತಗೋತಾ ಇದ್ದಾರೆ ಅವರು, ಅದಕ್ಕೆ ಸಣ್ಣ ಪುಟ್ಟ ಯಾವ ಕೇಳಿದಷ್ಟು ಕೊಡಲಿಲ್ಲ ಅಂದರೆ ಗಲಾಟೆ ಕೂಡ ನಿಲ್ತಾರೆ. ಈ ಥರದ್ದು ಅಲ್ಲಲ್ಲಿ ಪ್ರಕರಣಗಳು ನಡೀತಾ ಇದೆ. ಆ ರೀತಿ ಏನಾದ್ರೆ ದೌರ್ಜನ್ಯ ಮಾಡಿದ್ರೆ ಕಂಟ್ರೋಲ್ ರೂಮ್ ನಂಬರ್ ಇದೆ, ನಂದು ಅಫಿಷಿಯಲ್ ನಂಬರ್ ಎಲ್ಲ ಕಡೆ ಇದೆ, ಅಡಿಷನಲ್ ಸ್ಪಿ ಅವರ್ ಅಫಿಷಿಯಲ್ ನಂಬರ್ ಎಲ್ಲ ಕಡೆ ಇದೆ, ಫೋನ್ ಮಾಡಬೇಕಂತಿಲ್ಲ. ಆಟೋ ನಂಬರ್ ಆಟೋ ಡ್ರೈವರ್ ಹೆಸರು ಬ್ಯಾಡ್ಜ್ ಇದ್ದರೆ ಒಂದು ಮೆಸೇಜ್ ಹಾಕಿದ್ರೆ ನಮ್ಮ ಹೋಗಿ ಅವರನ್ನು ಪಿಕ್. ಪ್ರಯಾಣಿಕರಿಂದ ದೂರ ಬಂದಾಗ ತಕ್ಷಣ ಕ್ರಮ ತಗೊಂಡ್ರೆ ಒಂದು ಅವೇರ್ನೆಸ್ ಕೂಡ ಬರುತ್ತೆ. 100% ನಾನು ಹೇಳಿದ್ದಲ್ಲ ಸರ್ 9480802601 9480802602 26012 ಅಡಿಷನಲ್ ಸ್ಪೀ ಮತ್ತು ನನ್ನ ನಂಬರು 01 ನನ್ನ ನಂಬರು ನಿಮ್ಮದು 9480802647 ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ ಕೋಲಾರ. ನಮ್ಮ DYSP ಅವ್ರದ್ದು ನಂಬರ್ ಇದೆ 9480802620 ಅಲ್ಲ ಇಷ್ಟು ಮಾಡಿ ಅಧಿಕಾರಿಗಳಿಗೆ ನೇರಕ್ಕೆ ಹೋಗುತ್ತೆ ಇಲ್ಲ.